ಯಾವ್ದ ಕುರಿ ಒಂಟಿಯಾಗಿ ಕೂತೈತೆ? ಇವತ್ ಗ್ಯಾರಂಟಿ ಬಲಿನ ಕಜಗಿಸ್ತಾನ್ ಪಾಕಿಸ್ತಾನ್ ಏನ್ ಅಲ್ಲಿಗೆಲ್ಲ ಬಸ್ ಬಿಡ್ತಾವ್ರಣ್ಣ. ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಆಂಧ್ರ ಪ್ರದೇಶ್ ಲಾಟ್ರಿ ಮಾರೋಣ. ಬೆಂಗ್ಳೂರ್, ಮ್ಯಾಂಗ್ಳೂರ್, ಹುಬ್ಬಳ್ಳಿ, ಕಾರವಾರ ಸಿಟಿ ತೋರ್ಸವ್ರ ರೀ ಸ್ವಾಮಿ. ಅವಾಗ್ಲಿಂದ ಸಂಬಂಧ ಇಲ್ದರ ಊರ ಹೆಸರುಗಳನ್ನ ಹೇಳ್ತಾರೆ. ಬನ್ರಿ ಇಲ್ಲಿ ತಗೊಳ್ರಿ, ತಿನ್ರಿ, ಎದ್ದೋಗ್ರಿ. ಹಲೋ, ನಾನ್ ಎದ್ದೋಗಕ್ಕೆಲ್ಲ ಬಂದಿರೋದು, ಮತ್ತೆ ಮಲಗ್ಸೋಕ್ ಬಂದಿರೋದು. ಮಲ್ಕೋತೀರಾ? ಸರಿ ಮಲ್ಕೊಳ್ಳಿ. ಸರ್ ಸರ್, ನಾನ್ ಮಲಗಕ್ಕಲ್ಲ ಸರ್, ನಿಮ್ಮನ್ ಮಲಗ್ಸಕ್ ಬಂದಿರೋದು. ಬೆಂಗ್ಳೂರಲ್ಲಿ ಮಲಗ್ಸಕ್ಕು ಜನಗಳವ್ರ? ಹಂಗಾರೆ ದಯವಿಟ್ಟು ನಿಮಗೆ ಪುಣ್ಯ ಬರ್ತೈತೆ, ನನಗೊಂದು ಮನೆ ಕೊಡಿಸಿ, ನನ್ನ ಮನೇಲಿ ನಾನು ಮಲ್ಕೋಬೇಕು. ನನ್ನ ಹತ್ರ ದುಡ್ಡೈತೆ, ಮನೆ ಕಡಿಸಿ ಮನೆ ಕಡಿಸಿ ಮನೆ ಕಡಿಸಿ. ಓ, ನೀವು ಆ ರೂಟಲ್ಲಿ ಬರ್ತಾ ಇದೀರಾ? ಕಮಿಷನ್ ಯಾವ ರೂಪದಲ್ಲಿ ಬಂದ್ರೇನು ಸರ್? ನಿಮ್ಮನ್ನ ನಿಮ್ಮನೇಲೆ ನೆಮ್ಮದಿಯಾಗಿ ಮಲಗಿಸ್ತೀನಿ, ಬನ್ನಿ ಸರ್. ನಡೀರಿ. ಒಂದ್ಸಲ ಓದ್ಕೊಳ್ಳಪ್ಪ. ಪರವಾಗಿಲ್ಲ ಸರ್, ನೀವು ಓದ್ ಬರ್ದಿದ್ದೀರಲ್ಲ, ನನಗಷ್ಟೇ ಸಾಕು. ತಗೋ ಸೈನ್ ಮಾಡಪ್ಪ. ಸೈನ್? ಹೆಬ್ಬೆಟ್ಟು. ನಮ್ಮ ಬದುಕು ಚೆನ್ನಾಗಿರಬೇಕು ಅಂದರೆ ನಾಲ್ಕಕ್ಷರ, ನಾಲ್ಕು ಜನ, ನಾಲ್ಕು ಆಸಿದ್ರೇ ನಮಗೆ ಪ್ರೀತಿ ಗೌರವ ಎಲ್ಲ ಸಿಕ್ಕೋದು. ನಾನು ಈ ಮನೆಯಲ್ಲಿ ಇರುವಷ್ಟು ಕಾಲ ನನ್ನ ಕುಟುಂಬದ ಜೊತೆ, ಬಂಧು ಬಳಗ ಜೊತೆ ತುಂಬ ಖುಷಿಯಾಗಿದ್ದೆ, ನೆಮ್ಮದಿಯಾಗಿದ್ದೆ, ಸಮೃದ್ಧಿಯಾಗಿದ್ದೆ. ಆ ಒಳ್ಳೆಯದೆಲ್ಲ ನಿನ್ನ ಸಿಗ್ಲಪ್ಪ. ತಗೋ ಈ ಮನೆ ಬೀಗದ ಕೈ, ನೀನು ತುಂಬ ಒಳ್ಳೆಯದಾಗಲಿ. ಮನೇಲೆ ದೇವಸ್ಥಾನ? ಅಯ್ಯೋ, ತಿರುಪ್ತಿ ತಿಮ್ಮಪ್ಪ, ರಾಘವೇಂದ್ರ, ಗೋವಿಂದ, ನಾರಾಯಣ, ಕಾಪಾಡಪ್ಪ. She is a nymphomaniac. Opa Vebichari! ನಾವ್ ಗುರುಜಿ ಕೇಳ್ತಾಳ, ನಾ ರಾಮನಾಥುನಿ ತಪ್ಪ ಹಿಂಗೆವರಿ ಕನ್ನಕ್ಕೆ ಹಬ್ಬಾಡೆ. ತಗೊಂಬಿಡೋಣ, ಸ್ಕೂಲ್ಗೆ ಬೇರೆ ಲೇಟ್ ಆಗ್ತಿದೆ, ತಗೊಂಬಿಡೋಣ ಪ್ಲೀಸ್. ನೂರು ರೂಪಾಯ ಚಿಲ್ಲರೆ ಇಲ್ವಲ್ಲಣ್ಣ? ಪರವಾಗಿಲ್ಲ, ನೀನು ಸ್ಕೂಲ್ಗೆ ಹೋಗ್ತಿಯಲ್ಲ, ನೀನೇ ಬಳಸ್ಕೋ. ಥ್ಯಾಂಕ್ಸ್ ಅಣ್ಣ. Hey,
ಅಪ್ಪ, ಎರಡು ದಿನದಿಂದ ಹೊಟ್ಟೆಗಿಟ್ಟಿಲ್ಲ, ಏಕಾದಶಿ ಶಿವರಾತ್ರಿ ಎಲ್ಲ ಒಟ್ಟೊಡಿಗೆ ಆಗೋಯ್ತು, ಇವತ್ತಾರೋ ಕೈ ತುಂಬ ಕಾಯಿ ಸಿಕ್ತಲ್ಲ. ಅಯ್ಯೋ, ನನ್ನ ಮಕ್ಳ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಕೆಲಸ ಅಲ್ಲ, ಕಾಯಿ ಉಸಿಗಲ್ಲ ಅಂತ ಪ್ರೂವ್ ಆಗೋಯ್ತು. ಅಲ್ಲ ಬಳ್ಕೊಂಡ್ ತಿನ್ಬಿಡೋಣ, ನನ್ನ ಮಕ್ಳು ಇರೋದನ್ನ ಕರ್ಕೊಂಡು ತಿನ್ನೋಣ, ಮೊದ್ಲೇ ಅಸಿಡಿಟಿ ಬೇರೆ. ಏನಾಯ್ತ್ರಿ? ಪ್ರಸಾದ ಕಿತ್ಕೊಂಡ್ ಬಿಟ್ರಣ್ಣ. ಅಲ್ಲ ಸರ್, ಹೊಟ್ಟೆ ಹಸ್ಬಿಟ್ಟಿತ್ತು ಸರ್. ಪ್ರಸಾದ ಕಿತ್ಕೊಂಡಿದ್ ಹೊಡಿತೀರೇನ್ರಿ? ಹೋಗ್ರಿ ಹೋಗ್ರಿ, ಬನ್ನಿ ಸರ್. ಅಲ್ಲ, ಪ್ರಸಾದ ಏನ ಕಿತ್ಕೊಳಕ್ ಹೋದ್ರಿ? ಕೇಳಲ್ವಾ, ದುಡ್ಡು ತಿನ್ಬೋದಾಯ್ತಲ್ಲ, ಕಳ್ಳನ ತರ ಯಾಕೆ ಕಿತ್ಕೊಂಡ್ರಿ? ಸರ್ ಕಳ್ಳ ಅಲ್ಲ ಸರ್, ಫಿಲಂ ಡೈರೆಕ್ಟ್ರು. ಫಿಲಂ ಡೈರೆಕ್ಟ್ರು ಅಂತೀರ, ಯಾಕೆ ಹೊಡೆದ್ರು? ನೀವೇ ಹೇಳಿ ಸರ್, ದೇವ್ರು ತಗೊಂಡೋಗ್ತಿರೋ ಬಾಳೆಹಣ್ಣ ನನಗಾದ್ರೂ ಕೊಡಿ, ದೇವ್ರೇನ್ ಸಿಪ್ಪೆ ಸುಕೊಂಡು ತಿಂತಾನ ಅಂತ ಕೇಳಿದೆ. ನಾ ಯಾಪ ಯಾ ಹೊಡೆದ್ರು ಸರ್? ಅಲ್ಲ ಸರ್, ಮನೇಲಿರೋ ವಯಸ್ಸಾಗಿರೋ ತಂದೆ ತಾಯಿಗಳನ್ನ ಸಾಕಾಗದೆ ಅನಾಥಾಶ್ರಮ ಸೇರಿಸಿ ಇಲ್ಲಿಗೆ ಬಂದು ತಾವೇನೋ ಪಾಪಗಳೇ ಮಾಡಿಲ್ಲ ಅನ್ನೋ ಹಾಗೆ ದೇವ್ರ ಮೇಲೆ ಹಾಲ್ನ ಹುಯ್ದು ಪಾಪಗಳನ್ನ ಕಮ್ಮಿ ಮಾಡ್ಕೊ ಟ್ರೈ ಮಾಡ್ತಾರೆ ಸರ್. ಕೇಳಿದ್ರೆ ಬುಡ ಊರ್ಕೋತಾರೆ. ದೇವಸ್ಥಾನದಲ್ಲಿ ಹಾಲ್ ಕದ್ರ ಇವ್ರೇನ? ಡೈಲಾಗ್ ಏನ್ ಬೇಡ, ರಿಯಾಕ್ಷನ್ ಅಲ್ಲೇ ಗೊತ್ತಾಗ್ತಾ ಇದೆ. ದೇವರಿಗೆ ಅಭಿಷೇಕ ಮಾಡಿ ಹಾಲ್ ಯಾಕೆ ಮಣ್ಪಾಲ್ ಮಾಡ್ತೀರಾ? ಮಕ್ಳಿಗೆ ಕೊಡಿ, ನೀವರ್ದ ಇಟ್ಕೊಳ್ಳಿ ಅಂತಂದೆ, ಅವ್ರು ಕೊಡ್ಲಿಲ್ಲ, ಬಿಡ್ಲಿಲ್ಲ, ಹಾಲ್ನ ಕದ್ಬಿಟ್ಟೆ ಸರ್. ಕದ್ದಿದ್ದೀನಿ ಅಂದ್ರೆ ಅದಕ್ಕೂ ಸೇರ್ಸ್ಬಿಡ್ತಾರೆ. ನೀವೇ ಹೇಳಿ ಸರ್ ನ್ಯಾಯನ? ಇಷ್ಟೆಲ್ಲ ಮಾತಾಡ್ತಿರಲ್ಲ, ಎಲ್ಲಾದ್ರೂ ಕೆಲಸ ಮಾಡ್ಬೋದಲ್ಲ. ಏನ್ ಕೆಲಸ ಸೇರ್ಕೊಳ್ಳೋದು? ಏನೋ ತಿಂಗಳ ಪೂರ್ತಿ ಕೆಲಸ ಮಾಡಿದ್ರೆ ಸಂಬಳ ಅಂತ ಇಷ್ಟು ಬಿಸಾಕ್ತಾರೆ, ಅದ್ರ ಬದಲು ಫಸ್ಟೇ ಸಂಬಳ ಕೊಟ್ಬಿಡಿ, ತಿಂಗಳ ಪೂರ್ತಿ ನೆಮ್ಮದಿಯಾಗಿ ಕೆಲಸ ಮಾಡ್ತೀವಿ ಎಂದೆ ಸರ್. ಸರ್ ತಬೋದ್ರು ಸರ್. ಇರ್ಲಿ ಬಿಡಿ, ನಿಮ್ಮ ಹೆಸರೇನು? ಕೋಟಿಲಿಂಗ ಅಂತ ಸರ್. ನಾನು ನಿಮ್ಗೆ ಮೊದಲೇ ಸಂಬಳ ಕೊಡ್ತೀನಿ, ನನ್ನ ಹತ್ರ ನೀವು ಕೆಲಸ ಮಾಡಿ, ನನ್ನ ಲೈಫ್ನ ನೀವೇ ಡೈರೆಕ್ಟ್ ಮಾಡಿ. ಇವತ್ತಿಂದನೇ ಅಪಾಯಿಂಟ್ ಆಗ್ಬಿಡ್ತೀನಿ ಸರ್. ಕೋಟಿ ಅವರೇ, ನನಗೆ ಗೊತ್ತಿರೋರೊಬ್ರು ಉದ್ದಕ್ಕೆ ದಾಡಿ ಬಿಟ್ಕೊಂಡು, ಕೂದಲು ಬಿಟ್ಕೊಂಡು, ಲತ್ತೆ ಹಿಡಿಸ್ಕೊಂಡು ಪೇಪರ್ ಆಯ್ತಾ ಇದ್ರು, ನೀವ್ ಯಾಕೆ ದಾಡಿ ತೆಗೆದ್ಬಿಡಬಾರ್ದು? ಗಡ್ಡಕ್ಕೆ ಮಾತ್ರ ಕೈ ಹಾಕ್ಬಿಡಿ ಬಾಸ್. ದುಡ್ಡಿರೋರಿಗೆ ಕಾರ್ ಎಷ್ಟು ಇಂಪಾರ್ಟೆಂಟೋ, ಬುದ್ಧಿವಂತರ ಗಡ್ಡ ಅಷ್ಟೇ ಇಂಪಾರ್ಟೆಂಟು. ಈ ಕೋಟಿಲಿಂಗ ಇವತ್ತಿಂದ ನಿಮಗೆ ಪಿ ಎ, ನೀವು ಯಾವಾಗ ಏನೇನು ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ, ನಡೀರಿ ಬಾಸ್.